अब वंदा यरडा मूरा बीजेपी सरकार बंतु कोरोनानु बंतु आग्लिंदलो आगता इरोदु अदे यडवट्टु अदे काटाचार अदे यडबिडंगी निर्धार बीएसवाई सरकार जनरन्ना मुट्टाळ्रन्नागी माड्ता इदेयो अथवा जनर ताळ्मे परीक्षे माड्ता इदेयो गोत्तिल्ल ದಿನಕ್ಕೊಂದು ಗಂಟೆಗೊಂದು ಗಳಿಗೆಗೊಂದು ನಿರ್ಧಾರ ಹೊರಬೀಳುತ್ತೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಜನ ಇಂಗುತಿಂದ ಮಂಗನಂತಾಗಿದ್ದಾರೆ ಎಷ್ಟು ಬೇಸರ ತಂದಿದೆ ಅಂದ್ರೆ ಕಾಮಿಡಿ ಆಫ್ ದಿ ಇಯರ್ ಇಯರ್ ಎಂಡ್ ಕಾಮಿಡಿ ಅಂತೆಲ್ಲ ಜನ ಉಗಿತಾ ಇದ್ದಾರೆ ಸರ್ಕಾರದ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ಎಡವಟ್ಟು ನಿರ್ಧಾರಗಳಿಂದ ಯಡಿಯೂರಪ್ಪ ಸರ್ಕಾರ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಸರ್ಕಾರದ ನಿಯಮಗಳೆಲ್ಲ ಒಂಥರ ನೀರಲ್ಲಿ ಹೋಮ ಮಾಡಿದಂಗ ಆಗ್ತಾ ಇದೆ ಎಡವಟ್ಟುಗಳನ್ನು ನಾವು ತೋರಿಸ್ತೀವಿ ನೋಡಿ ಮಹಾರಾಷ್ಟ್ರದಲ್ಲಿ ನೈಟ್ ಕರ್ಫ್ಯೂ ಹೇರಿದ್ದಾರೆ ಇದೇ ಆಧಾರದಲ್ಲಿ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ 2 ರ ಬೆಳಗ್ಗೆ 6 ಗಂಟೆವರೆಗೆ ಇರುತ್ತೆ ನೈಟ್ ಕರ್ಫ್ಯೂ ಇಲ್ಲವೇ ಇಲ್ಲ ಅಂತಿದ್ದ ಬಿಎಸ್ವೈ ದಿನಕ್ಕೊಂದು ಗಂಟೆಗೊಂದು ಮಾತಾಡಿದ್ರು ಒಂದರ ಹಿಂದೆ ಒಂದು ಎಡವಟ್ಟಿನ ನಿರ್ಧಾರಗಳು ಸರ್ಕಾರಕ್ಕೆ ಮುಜುಗರ ತಂದವು ಎಡವಟ್ ನಂಬರ್ 1 ಮೊನ್ನೆ ನೈಟ್ ಕರ್ಫ್ಯೂ ಇಲ್ಲ ಅಂದ್ರೆ ನೆನೆ ನೈಟ್ ಕರ್ಫ್ಯೂ ಅಂದ್ರೆ ಎಡವಟ್ ನಂಬರ್ 2 ನೆನೆಯೂ ಬೇಡ ಇಂದಿನಿಂದ ನೈಟ್ ಕರ್ಫ್ಯೂ ಅಂತ ಆದೇಶ ಕೊಡ್ತೀರಾ ಎಡವಟ್ ನಂಬರ್ 3 ಇಂದಿನಿಂದ ಅಲ್ಲ ನೈಟ್ ಕರ್ಫ್ಯೂ ಇಲ್ಲವೇ ಇಲ್ಲ ಅಂತೀರಾ ಎಡವಟ್ ನಂಬರ್ 4 ಹೇಳದೆ ಕೇಳದೆ ನೈಟ್ ಕರ್ಫ್ಯೂ ಅಂತ ಘೋಷಣೆ ಮಾಡಿದ್ರಿ ಎಡವಟ್ ನಂಬರ್ 5 ಕಾಟಾಚಾರದ ಕರ್ಫ್ಯೂ ಕಾಮಿಡಿ ಕರ್ಫ್ಯೂ ಅಂದಮೇಲೆ ಇಲ್ಲ ಅಂತೀರಾ ಕರ್ಫ್ಯೂ ಹಾಕಲಾಗಿದೆ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ಯಡಿಯೂರಪ್ಪ ಕುರ್ಚಿಯಲ್ಲಿ ಕೂತಾಗಿನಿಂದ ಇಲ್ಲಿವರೆಗೂ ಆಗಿರೋ ಎಡವಟ್ಟುಗಳು 10 ಕ್ಕೂ ಹೆಚ್ಚು ಆದರೂ ಸರ್ಕಾರದ ಎಡವಟ್ಟುಗಳಿಗೆ ಎಡಬಿಡಂಗಿ ನಿರ್ಧಾರಗಳಿಗೆ ಬ್ರೇಕ್ ಬೀಳ್ತಿಲ್ಲ ಪ್ರಶ್ನೆ 1 ಮುಖ್ಯಮಂತ್ರಿಗಳೇ ತಳಬುಡ ತಿಳಿಯದವರ ಮಾತು ಕೇಳ್ತಿದ್ದೀರಾ ಪ್ರಶ್ನೆ 2 ಸಿಎಂ ಸಾಹೇಬ್ರೇ ರೂಲ್ಸ್ ಮಾಡಿದಕ್ಕೆಲ್ಲ ಸುಮ್ಮನೆ ಸಹಿ ಹಾಕ್ತೀರಾ ಪ್ರಶ್ನೆ 3 ಯಡಿಯೂರಪ್ಪನವರೇ ಯಾರು ಏನು ಹೇಳಿದ್ರು ತಲೆ ಆಡಿಸ್ತಿದ್ದೀರಾ ಪ್ರಶ್ನೆ 4 ನಿಮ್ಮ ಸುತ್ತ ಎಂತೆಂತ ಬುದ್ಧಿವಂತರಿದ್ದಾರೆ ಅನ್ನೋದು ಕಾಣಸಲ್ವಾ ಪ್ರಶ್ನೆ 5 ದಿನಕ್ಕೊಂದು ಮಾತು ಗಂಟೆಗೊಂದು ನಿರ್ಧಾರ ಯಾಕಾಗಬೇಕು ಪ್ರಶ್ನೆ 6 ಎಡವಟ್ಟಿನ ರೂಲ್ಸ್ ಮಾಡಿ ಜನರಿಗೆ ಯಾಕೆ ಗೊಂದಲ ಸೃಷ್ಟಿಸುತ್ತೀರಾ ಪ್ರಶ್ನೆ 7 ಪ್ರತಿಪಕ್ಷದವರು ಕುಂತ್ರೆ ನಿಂತ್ರೆ ಸರ್ಕಾರಕ್ಕೆ ಬೈತಿರೋದು ಕೇಳಿಸ್ತಿಲ್ವಾ ಪ್ರಶ್ನೆ 8 ಜನ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಅಂತಿದ್ದಾರೆ ನಿಮಗೆ ಕೇಳಿಸ್ತಿಲ್ವಾ ಪ್ರಶ್ನೆ 9 ಎಡವಟ್ಟಿನ ನಿರ್ಧಾರಗಳಿಂದ ಮರ್ಯಾದೆ ಹೋಗ್ತಿದೆ ಅನ್ನಿಸ್ತಿಲ್ವಾ ಪ್ರಶ್ನೆ 10 ನಿಮ್ಮ ಎಡವಟ್ಟುಗಳಿಂದಾಗಿ ಮಾಧ್ಯಮಗಳನ್ನು ಜನ ಬೈತಿದ್ದಾರೆ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇಲ್ಲೇನು ಈಗ ಸದ್ಯಕ್ಕೆ ಆಗುತ್ತೆ ಕರ್ಫ್ಯೂ ಹಾಕಲಾಗಿದೆ ಲೈಕರ್ ಮಾಫಿಯಾಗೆ ಮಣಿದ ಸರ್ಕಾರ ಆದಾಯ ಖೋತ ಆಗುತ್ತೆ ಅಂತ ಕರ್ಫ್ಯೂ ಕ್ಯಾನ್ಸಲ್ ನೈಟ್ ಕರ್ಫ್ಯೂ ಏಕಾಏಕಿ ಹಿಂಪಡೆದ ಹಿಂದೆ 10 ಹಲವು ಕಾರಣಗಳಿವೆ ಸಾರ್ವಜನಿಕರಿಂದ ಪ್ರಬಲ ವಿರೋಧ ಕೇಳಿತು ಹೋಟೆಲ್ ಬಾರ್ ಅಸೋಸಿಯೇಷನ್ ಆಕ್ಷೇಪ ಎತ್ತಿತ್ತು ಉದ್ಯಮ ವಲಯದಿಂದಲೂ ಆಕ್ಷೇಪ ಎತ್ತಲಾಗಿತ್ತು ಆಟೋ ಚಾಲಕರಿಂದಲೂ ಪ್ರಬಲ ವಿರೋಧ ಇತ್ತು ಓಲಾ ಊಬರ್ ಸಂಘಟನೆಗಳಿಂದಲೂ ವಿರೋಧ ಇತ್ತು ಸರ್ಕಾರದ ಪ್ರಬಲ ಸಚಿವ ಸಾರಿಗೆ ಸಚಿವರಿಂದಲೂ ಆಕ್ಷೇಪ ಎದ್ದಿತ್ತು ಸರ್ಕಾರದ ನಿರ್ಧಾರದ ಬಗ್ಗೆ ಮಾಧ್ಯಮಗಳಿಂದಲೂ ಟೀಕೆ ಕಂಡಿತ್ತು ಇನ್ನೊಂದು ಪ್ರಮುಖ ಕಾರಣ ನೈಟ್ ಕರ್ಫ್ಯೂನಿಂದ ಆದಾಯ ಖೋತ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ ನಿದ್ದೆಗೆಡಿಸಿತ್ತು ಲಿಕ್ಕರ್ ಮಾರಾಟದಿಂದ ಬರೋ ಆದಾಯ ಖೋತ ಆಗುತ್ತೆ ಅನ್ನೋದು ಗೊತ್ತಾಯಿತು ಕಳೆದ ವರ್ಷ ಲಿಕ್ಕರ್ನಿಂದ 600 ಕೋಟಿ ಲಾಭ ಆಗಿತ್ತು ಈ ಬಾರಿ ಕರ್ಫ್ಯೂ ಮಾಡಿದ್ರೆ 200-300 ಕೋಟಿ ಲಾಸ್ ಆಗುತ್ತೆ ಅನ್ನೋ ಟೆನ್ಷನ್ ಶುರುವಾಗಿತ್ತು ಸ್ವಪಕ್ಷೀಯರಿಂದಲೇ ಬಿಎಸ್ವೈಗೆ ಪೆಟ್ಟು ಕುಟುಕಿದ ಹಕ್ಕಿ ಕೈ ಕೆಂಡಾಮಂಡಲ ಈ ಕಾಟಾಚಾರದ ಕರ್ಫ್ಯೂಗೆ ಉದ್ಯಮಿಗಳು ಪ್ರತಿಪಕ್ಷಗಳು ಬಿಜೆಪಿ ಶಾಸಕ ಸಚಿವರಿಂದಲೂ ಆಕ್ಷೇಪ ಎದ್ದಿತ್ತು ನಾನು ಆಡಳಿತ ಪಕ್ಷದ ಸದಸ್ಯನಾಗಿ ಸರ್ಕಾರದ ಪರವಾಗಿ ಚೆನ್ನಾಗಿದೆ ಅಂತ ಹೇಳಬಹುದು ಆದರೆ ನಾಡಿನ ಜನರು ಇದೇನೋ ಒಂಥರ ನೈಟ್ ಕರ್ಫ್ಯೂ ಜೋಕ್ ತರ ತಗೊಂಡ್ಬಿಟ್ಟಿದ್ದಾರೆ ಜನ
ಈ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಸರ್ಕಾರ ಪುನರ್ವಿಮರ್ಶೆ ಮಾಡುವಂಥದ್ದು ಒಳ್ಳೆಯದು. ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ನನಗಿನ್ನು, ನಾನು ಇವತ್ತು ದೆಹಲಿಯಿಂದ ಬಂದಿದ್ದೀನಿ, ನನಗೆ ಗಮನಕ್ಕಿಲ್ಲ. ಆದರೆ ಅದರ ಹಿಂದಿನ ಲಾಜಿಕ್ಕು ನನಗೆ ಗೊತ್ತಾಗಿಲ್ಲ. ರಾತ್ರಿ ಕೊರೋನಾ ಹೆಚ್ಚಾಗ್ತದೋ ಹಗಲತ್ತಾಗ್ತದೋ ನಮಗೂ ಗೊತ್ತಿಲ್ಲ. ರಾತ್ರಿ ಸುಮ್ಮನೆ ಇನ್ನೇನು ಪೊಲೀಸರಿಗೆ ಅವ್ರಿಗೆ ತೊಂದರೆ ಕೊಡ್ಲಿಕ್ಕಷ್ಟೇ, ಅವರು ಬೈವು ಹಾಕೊಂಡು ನಿಂದಿರಬೇಕು, ಸಾರ್ವಜನಿಕರು ಅವ್ರ ಜೋಡ ಜಗಳ ತೆಗಿಬೇಕು, ಬರೀ ಇದೇ ಆಗ್ತದೆ. ನನ್ನ ಪ್ರಕಾರ ನೈಟ್ ಕರ್ಫ್ಯೂ ಅಗತ್ಯ ಇರಲಿಲ್ಲ. ಅದರಿಂದ ಏನು ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೋಡಿ ಬಸ್ಗಳು ಓಡಾಡಬಹುದು ಅಂತಾರೆ, ಟ್ಯಾಕ್ಸಿಗಳು ಓಡಾಡಬಹುದು ಅಂತಾರೆ, ಖಾಸಗಿ ವಾಹನಗಳು ಓಡಾಡಬಾರದು ಅಂತ ಮಾಡಿದ್ದಾರೆ. ಅದರಲ್ಲಿ ಏನು ಹುಚ್ಚು ಸರ್ಕಾರದ ಆದೇಶ ಅಂತ ಅನ್ಸುತ್ತೆ ನಾನು. ಅವರಿಗೆ ವಿರೋಧ ಪಕ್ಷಗಳ ಜೊತೆ ಯಾವ ತರ ಸಹಕಾರ ಕೇಳಬೇಕು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಅಥವಾ ವಿರೋಧ ಪಕ್ಷಗಳನ್ನ ಗಣನೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಬಿಜೆಪಿಯ ಸಂಸ್ಕೃತಿನೇ ಅಲ್ಲ. ಇವರು ಏಕಚಕ್ರಾಧಿಪತ್ಯ ನಡೆಸ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಸರ್ಕಾರಗಳು. ಮತ್ತೆ ಅದು ಒಂದು ಸುಮ್ಮನೆ ಏನೋ ಒಂದು ಜನಗಳಲ್ಲಿ ಭಯ ಹುಟ್ಟಿಸೋದಕ್ಕೆ ಒಂದು ರೀತಿಯ ಕ್ರಮ ಇದಷ್ಟೇ. ಅದರಿಂದ ಅರ್ಧ ಭಯದಿಂದನೇ ಜನ ಸತ್ತೋಗ್ಬಿಟ್ರು. ನಾವು ಕರೋನಾ ನಮ್ನ ಸಾಯಿಸುತ್ತಾ ಇಲ್ವಾ ಗೊತ್ತಿಲ್ಲ, ಡೆಫಿನೆಟ್ ಆಗಿ ಗವರ್ಮೆಂಟ್ ಪಾಲಿಸೀಸ್ ಅಂತೂ ನಮ್ನ ಡೆಫಿನೆಟ್ ಆಗಿ ಸಾಯಿಸುತ್ತೆ ಹೋಟೆಲ್ ಇಂಡಸ್ಟ್ರಿನ. ದಯವಿಟ್ಟು ನಮ್ಮ ಸರ್ಕಾರ ನಮ್ಮ ವಿನಂತಿಯನ್ನು ಪರಿಗಣಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಈಗ ತಾನೇ ವ್ಯಾಪಾರ ಸಮೂಹ ಈಗ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಂಡು ವ್ಯಾಪಾರಕ್ಕೂ ಕುಂಟಾಗುತ್ತೆ. ಸರ್ಕಾರದಲ್ಲಿ ಚಿಂತನೆ ಇರಬೇಕು, ಅವಿವೇಕಿತನ ಇರಬಾರದು. ಹೀಗೆ ಒಂದರ ಮೇಲೊಂದು ಎಡವಟ್ಟು ಎಡಬಿಡಂಗಿ ನಿರ್ಧಾರಗಳು ಆಗ್ತಾನೆ ಇವೆ. ಅಧಿಕಾರಕ್ಕೆ ಬಂದು ಇನ್ನೇನ್ 2 ವರ್ಷ ಕಳೆದೇ ಹೋಗ್ತಾ ಇದೆ. ಆದ್ರೂ ಅನುಭವಸ್ಥ ಸಿಎಂ, ಅನುಭವಸ್ಥ ಸರ್ಕಾರದ ನಿರ್ಧಾರಗಳು ಜನರ ಮುಂದೆ ನಗೆ ಪಾಟಲಿ ಈಡಾಗ್ತಾ ಇರೋದು ವಿಪರ್ಯಾಸ. ಇಲ್ಲೇನು ಈಗ ಸದ್ಯಕ್ಕಾಗುತ್ತೆ, ಇಲ್ಲೇನು ಈಗ ಸದ್ಯಕ್ಕಾಗುತ್ತೆ. ರಾತ್ರಿ 10 ಗಂಟೆಯಿಂದ ಕರ್ಫ್ಯೂ ಹಾಕಲಾಗಿದೆ. ಇಲ್ಲೇನು ಈಗ ಸದ್ಯಕ್ಕಾಗುತ್ತೆ, ಕರ್ಫ್ಯೂ ಹಾಕಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಎಲ್ಲಾ ಗೊಂದಲಗಳಿಂದ ಒಂದೊಂದು ಕನ್ಫರ್ಮ್, ಸರ್ಕಾರ ಸಚಿವರು ಶಾಸಕರ ನಡುವೆ ಸಮನ್ವಯತೆಯೇ ಇಲ್ಲ ಅನ್ನೋದು. ಯಾಕಂದ್ರೆ ಯಡಿಯೂರಪ್ಪಗೆ ಮುಜುಗರ, ಸುಧಾಕರ್ಗೆ ಮುಖಭಂಗ. ಆತುರದ ನಿರ್ಧಾರದಿಂದ ಯಡಿಯೂರಪ್ಪಗೆ ಮುಖಭಂಗ ಉಂಟಾಗಿದೆ. ಯಡಿಯೂರಪ್ಪಗೆ ಮುಜುಗರ ಆಗಿದ್ರೆ ಸುಧಾಕರ್ಗೆ ಮುಖಭಂಗ ಆಗಿದೆ. ಆತುರದ ನಿರ್ಧಾರದಿಂದ ಯಡಿಯೂರಪ್ಪ ಮುಖಭಂಗವನ್ನ ಅನುಭವಿಸಿದ್ದಾರೆ. ಸುಧಾಕರ್ ಒತ್ತಾಯಕ್ಕೆ ಮಣಿದು ಸಿಎಂ ಅವರು ಕರ್ಫ್ಯೂವನ್ನ ಘೋಷಣೆ ಮಾಡಿದ್ರು. ಕರ್ಫ್ಯೂ ವಿಧಿಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಸಿಎಂ BSY ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಕರ್ಫ್ಯೂ ಅನಿವಾರ್ಯ ಅಂತ ಡಾಕ್ಟರ್ ಸುಧಾಕರ್ ಒತ್ತಿ ಹೇಳಿದ್ರಿಂದ ಸಿಎಂ ಅವರು ಕೂಡ ಅದಕ್ಕೆ ಓಕೆ ಅಂದ್ರು. ಆದ್ರೆ ಸರ್ಕಾರದ ದಿನಕ್ಕೊಂದು, ಗಂಟೆಗೊಂದು, ಗಳಿಗೆಗೊಂದು ಮಾತು ಕರ್ಫ್ಯೂ ಮಾರ್ಗಸೂಚಿ ಹೊರಬೀಳುತ್ತಲೇ ವ್ಯಾಪಕ ಟೀಕೆಯನ್ನು ಕೂಡ ಎದುರಿಸ್ತು ಸರ್ಕಾರ. ಟೀಕೆ ಆಕ್ಷೇಪಗಳ ಬೆನ್ನಲ್ಲೇ ಎಲ್ಲವೂ ಇದೀಗ ಉಲ್ಟಾ ಪಲ್ಟಾ ಆಗಿದೆ. ಕೊನೆಗೆ ಸಿಎಂ BSY ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇಲ್ಲ ಇಲ್ಲ, ಯಾರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವಾಗ್ಲಿ, ಮಾನ್ಯ ಸುರೇಶ್ ಕುಮಾರ್ ಜಿ ಅವರಾಗ್ಲಿ, ಮಾನ್ಯ ಲಕ್ಷ್ಮಣ್ ಸೌದಿ ಅವರಾಗ್ಲಿ, ನಾವೆಲ್ಲ ಕೂಡ ಸಹೋದರರಂತೆ ಇದ್ದೀವಿ. ಈ ಸರ್ಕಾರದಲ್ಲಿ ಈ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಸಹಮತದಿಂದ ಕೆಲಸ ಮಾಡ್ತಾ ಇದ್ದೀವಿ ಜನರ ಪರವಾಗಿ. ಶಿಕ್ಷಣ ಒಂದು ಸಮಾಜಕ್ಕೆ ಅತ್ಯಗತ್ಯ. ಅದೇ ರೀತಿ ನಮ್ಮ ಸಮನ್ವಯನೂ ಕೂಡ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ನಾನೇನೋ ಹಠ ಹಿಡಿದು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಯಾರು ಕೂಡ ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಸರ್ಕಾರ ನೈಟ್ ಕರ್ಫ್ಯೂ ಅನ್ನ ವಾಪಸ್ ಪಡ್ಕೊಂಡಿದೆ. ಸದ್ಯಕ್ಕೆ ಈಗ ರಿಲೀಫ್ ನಾವು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ರಿಲೀಫ್ ಅಲ್ಲ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಗೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸೊ ಏನೇನ್ ಕಂಡೀಷನ್ಸ್ ಇರುತ್ತೆ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ ಹಾಗೆ ಕ್ರಿಸ್ಮಸ್ ಗೆ ಅಂತ ನೋಡೋದಾದ್ರೆ, ಚರ್ಚ್, ಮಸೀದಿ, ದೇವಸ್ಥಾನಗಳಲ್ಲಿ ಜನ ಗುಂಪು ಗುಂಪಾಗಿ ಸೇರುವಂತಿಲ್ಲ. ಸೊ ಕಂಡೀಷನ್ಸ್ ಇರೋದಿಲ್ಲ. ನಾವು ಹೆಂಗ್ ಬೇಕಾಗೆ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡಬಹುದು, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬಹುದು ಅಂತಾರೆ, ಖಂಡಿತ ಇಲ್ಲ. ಅದಕ್ಕೆ ಕಂಡೀಷನ್ಸ್ ಇದೆ. ಹೆಂಗಂದ್ರಂಗೆ ಜನ ಸೇರುವಂತಿಲ್ಲ. ಪೂಜೆ ಪ್ರಾರ್ಥನೆ ವೇಳೆ ಸಾಮಾಜಿಕ ಅಂತರವನ್ನ
ಪಾಲನೆ ಮಾಡಬೇಕಾಗುತ್ತೆ. ಭಜನೆ ಹಾಡು ನೃತ್ಯ ಸಂಭ್ರಮಾಚರಣೆಗೆ ಈ ಬಾರಿ ಬ್ರೇಕ್ ಅನ್ನ ಹಾಕಲಾಗಿದೆ. ಸಂಭ್ರಮಾಚರಣೆಗೆ ಜನ ರಸ್ತೆಯಲ್ಲಿ ಸೇರುವಂತಿಲ್ಲ. ಸಾರ್ವಜನಿಕ ಆಲಿಂಗನ ಹಸ್ತಲಾಘವ ನಿಷೇಧವನ್ನ ಮಾಡಲಾಗಿದೆ. ಇನ್ನು ಈ ಎಲ್ಲಾ ನಿಯಮಗಳನ್ನ ಮೀರಿದ್ರೆ ಮೇಲ್ವಿಚಾರಕರು ಹಾಗೆ ಆಯೋಜಕರೇ ಹೊಣೆಯಾಗ್ತಾರೆ. ಇನ್ನು ರಿಲೀಫ್ ಇಲ್ಲ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಸೊ ಏನೇನ್ ಕಂಡೀಷನ್ಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಕ್ಲಬ್ ಹಾಗೆ ಪಬ್ ರೆಸ್ಟೋರೆಂಟ್ ಓಪನ್ ಇರುತ್ತೆ, ಆದ್ರೆ ಸಾಮಾಜಿಕ ಅಂತರವನ್ನ ಮರೆತು ಜನ ಅಲ್ಲಿ ಸೇರುವಂತಿಲ್ಲ. ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಕೆ ಮಾಡಲೇಬೇಕು. ಜನ ಬಂದಾಗ ಸರತಿ ಸಾಲಿನಲ್ಲಿ ಒಳಗೆ ಬಿಡಬೇಕಾಗುತ್ತೆ. ಆನ್ಲೈನ್ ಬುಕಿಂಗ್, ಟೋಕನ್ ವ್ಯವಸ್ಥೆಯನ್ನ ಮಾಡಬೇಕು. ಹೀಗೆ ಕೆಲವೊಂದು ಕಂಡೀಷನ್ಸ್ ಅನ್ನ ಪಬ್ ರೆಸ್ಟೋರೆಂಟ್ ಮಾಲೀಕರಿಗೆ ಕೊಡಲಾಗಿದೆ. ಇನ್ನು ಕಂಡೀಷನ್ಸ್ ಏನೇನು ಅಪ್ಲೈ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ರಸ್ತೆ ಬದಿಯಲ್ಲಿ ದೈನಂದಿನ ಚಟುವಟಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಸ್ತೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಆದರೆ ಜನ ಸೇರುವಂತಿಲ್ಲ. 10 ವರ್ಷದೊಳಗೆ 65 ವರ್ಷ ದಾಟಿದ್ರೆ ಮನೆಯಲ್ಲೇ ಇರಬೇಕಾಗುತ್ತೆ. ಇನ್ನು ನ್ಯೂ ಇಯರ್ ಸಂದರ್ಭದಲ್ಲಿ ಹಾಗೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಹಸಿರು ಪಟಾಕಿಗಳನ್ನ ಮಾತ್ರ ಹಚ್ಚೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮನೆಯಲ್ಲೇ ಮನೆಯವರ ಜೊತೆ ಪಾರ್ಟಿ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳಿದೆ. ಇನ್ನು ಕಾಟಾಚಾರ ಎಡಬಿಡಂಗಿ ಎಡವಟ್ಟು ಒಂದ್ ಕಡೆ ಆದ್ರೆ ಕೊರೋನಾ ಎರಡನೇ ಅಲೆ ಮಾತ್ರ ಕಾಡದೇ ಇರೋದು. ಹೀಗಾಗಿ ನಿಮ್ಮ ಸೇಫ್ಟಿ ನಿಮ್ಮ ಕೈನಲ್ಲೇ ಇರಲಿ. ಶಾಲೆ ಆರಂಭ ಮಾಡೋ ಬಗ್ಗೆ ಸರ್ಕಾರದು ಈಗಲೂ ಗೊಂದಲ. ಹಾಗಾಗಿ ದ್ವಂದ್ವಕ್ಕೆ ಈಡಾಗದೆ ಮುಂಜಾಗ್ರತೆ ವಹಿಸೋದು ಸೂಕ್ತ. ಬೆಂಗಳೂರಿನಲ್ಲಿ ಬ್ರಿಟನ್ ಭೂತ, ನಿಮ್ಮ ಸೇಫ್ಟಿ ನಿಮ್ಮ ಕೈನಲ್ಲೇ. ಬ್ರಿಟನ್ನಿಂದ ಆಫ್ರಿಕಾದಿಂದ ಎರಡನೇ ಕೊರೋನಾ ಬಂದಿರೋ ಕಾರಣಕ್ಕೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಬ್ರಿಟನ್ನಿಂದ ಬಂದವರ ಮೇಲೆ ನಿಗಾ, ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಲಾಗಿದೆ. ಮೊನ್ನೆ ಬ್ರಿಟನ್ನಿಂದ ಬಂದ ಬೆಂಗಳೂರಿಗರು ನಿರಾಳರಾಗಿದ್ದಾರೆ. ಮೂವರಿಗೂ ಬಂದಿರೋದು ಮಾಮೂಲಿ ಕೊರೋನಾ ಅನ್ನೋದು ದೃಢವಾಗಿದೆ. ಬ್ರಿಟನ್ ತಳಿ ಅಥವಾ ರೂಪಾಂತರ ವೈರಾಣು ಯಾರಿಗೂ ಅಂಟಿಲ್ಲ ಅಂತ ನಿಮಾನ್ಸ್ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಆಕ್ಸ್ಫರ್ಡ್ ಲಸಿಕೆ ಬಳಕೆಗೆ ಅನುಮತಿ, ಮುಂದಿನ ವಾರ ಎಲ್ಲರಿಗೂ ಸಿಗುತ್ತಾ ಲಸಿಕೆ. ಹೊಸ ಕೊರೋನಾ ಆತಂಕದ ನಡುವೆ ಗುಡ್ ನ್ಯೂಸ್ ಸಿಕ್ಕಿದೆ. ಮುಂದಿನ ವಾರ ಆಕ್ಸ್ಫರ್ಡ್ ಲಸಿಕೆ ಬಳಕೆಗೆ ಅನುಮತಿ ಸಿಗುವ ಸಾಧ್ಯತೆಗಳಿವೆ. ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಕಂಪನಿಯ ಕೋವಿಡ್ ಶೀಲ್ಡ್ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ಸಿಗೋ ಸಾಧ್ಯತೆಗಳಿವೆ. ಸ್ಕೂಲ್ ಓಪನ್ ಆಗುತ್ತಾ ಇಲ್ವಾ ಮಾಡ್ತೀವಿ ಅಂತಿದೆ ಸರ್ಕಾರ, ಆಗುತ್ತಾ ಅನ್ನೋದೇ ಡೌಟ್. ಕೊರೋನಾ ಅಲೆ, ಹೊಸ ತಳಿ, ರೂಪಾಂತರ, ಕರ್ಫ್ಯೂ, ಗಲಿಬಿಲಿ, ಇದೆಲ್ಲವನ್ನ ನೋಡ್ತಿದ್ರೆ ಸ್ಕೂಲ್ ಓಪನ್ ಆಗುತ್ತಾ ಇಲ್ವಾ ಅನ್ನೋ ಅನುಮಾನಗಳೇ ಹೆಚ್ಚಾಗ್ತಿವೆ. ಆದರೂ ಅನುಮಾನವೇ ಬೇಡ ಅಂತವರೇ ಸುಧಾಕರ್. ಇವತ್ತು ಎರಡನೇ ಸ್ಟ್ರೈನ್ ಬಂದಿರುವಂತ ಕಾರಣಕ್ಕೆ ನಾವು ಏನ್ ಹೇಳಿದ್ದೇವೆ, 28-29 ತಾರೀಕು ಮತ್ತೆ ನಾವು ಇದೇ ರೀತಿ ಸಭೆ ಸೇರ್ಕೊಂಡು ಏನಾದರೂ ಅದರಿಂದ ದುಷ್ಪರಿಣಾಮ ಆಗುತ್ತಾ ಆಗಲ್ವಾ, ಆಗದೇ ಇದ್ರೆ ಇದು ಯಾವುದೇ ನಾವು ತೆಗೆದುಕೊಂಡಿರ್ತಂಥ ನಿರ್ಧಾರಕ್ಕೆ ಅಬಾಧಿತವಾಗಿ ಶಾಲೆಗಳು ಪುನರಾರಂಭ ಆಗ್ತದೆ. ಕರ್ಫ್ಯೂ ಆಯ್ತು, ಸ್ಕೂಲ್ ವಿಚಾರದಲ್ಲೂ ಕಿತ್ತಾಟ. ಬಿಜೆಪಿ ಶಾಸಕ ಸಚಿವರ ನಡುವೆಯೇ ಕಚ್ಚಾಟ. ಶಾಲೆ ಆರಂಭ ಮಾಡೋ ವಿಚಾರದಲ್ಲಿ ಸರ್ಕಾರದ್ದು ಈಗಲೂ ಗೊಂದಲ. ಹಾಗಾಗಿ ಬಿಜೆಪಿ ಸರ್ಕಾರದ ಸ್ವಪಕ್ಷೀಯರ ನಡುವೆಯೇ ಇದೀಗ ಫೈಟ್. ತಂದೆ ತಾಯಿಗಳು ಯಾರು ಮಕ್ಕಳನ್ನ ಶಾಲೆ ಕಳಿಸೋದಕ್ಕೆ ಇಷ್ಟಪಡಲ್ಲ. ನಾವು ಒಂದು ಜೀವದ ಜೊತೆ ಸರಸಾಡಬಾರ್ದು, ಅದು ಮಕ್ಕಳು. ಮಕ್ಕಳು ಅಂದರೆ ಆ ಮನೆ ಆಸ್ತಿ, ಈ ನಾಡಿನ ಆಸ್ತಿ. ಅಂಥವ್ರಿಗೆ ನಾವು 1ನೇ ತಾರೀಕಿಂದಲೇ ಮಾಡಿಬಿಡ್ತೀನೋ? ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಅಭಿಪ್ರಾಯ ಕೊಡೋಕ್ಕೆ ಪೂರ್ತಿ ಸ್ವಾತಂತ್ರ್ಯ ಇದೆ. ಆ ಅಭಿಪ್ರಾಯಕ್ಕೆ ನಾನು ಗೌರವಿಸ್ತೀನಿ. ನಾವು ಯಾಕೆ ಈ ರೀತಿ ಶುರು ಮಾಡೋದಕ್ಕೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಕೊಟ್ಟಿದೆ, ಅದನ್ನೆಲ್ಲನೂ ಕೂಡ ಪೂರ್ತಿ ಸನ್ಮಾನ್ಯ ವಿಶ್ವನಾಥ್ ಅವ್ರ ಜೊತೆ ವೈಯಕ್ತಿಕವಾಗಿ ಚರ್ಚಿಸಿ ಮತ್ತೆ ಅವ್ರು ಏನೇನು ಸಲಹೆ ಕೊಡ್ತಾರೆ ಅದನ್ನು ತಗೊಳಕ್ ನಾನು ಸಿದ್ಧ ಇದ್ದೀನಿ. ಇಷ್ಟೆಲ್ಲ ಆಗ್ತಿರುವಾಗಲೇ ಕೋವಿಡ್ ಎರಡನೇ ಅಲೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಡೆಗೂ ಕಾಲ ಕೂಡಿ ಬಂದಂತೆ ಕಾಣ್ತಾ ಇದೆ. ಸಂಕ್ರಾಂತಿ ಬಳಿಕ ಸಚಿವ ಆಕಾಂಕ್ಷಿಗಳಿಗೆ ಸಿಹಿ ಸಿಗೋ ಸಾಧ್ಯತೆ ಇದೆ. ಜನವರಿ 15ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಭದ್ರಾವತಿ, ಹೊಸಪೇಟೆ ಮತ್ತು ಬೆಂಗಳೂರಿನಲ್ಲಿ 2 ದಿನ ಪ್ರವಾಸ ಮಾಡಲಿದ್ದಾರೆ. ಈ ವೇಳೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಯಡಿಯೂರಪ್ಪ ಅವರದ್ದು. ಈ ಮಧ್ಯೆ ದೆಹಲಿಗೆ ಹೋಗಿರೋ ವಿಜಯೇಂದ್ರ ಕೂಡ ಸಿಹಿ ಸುದ್ದಿ ತಂದಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಾ ಇದೆ. ಪಿಎಸ್ವೈ ಬದಲಾವಣೆ ಇಲ್ಲ ಎಂಬ ಅಭಯದ ಬೆನ್ನಲ್ಲಿ ಈ ಭೇಟಿಯಾಗಿದೆ. ಹೊಸ ಸಚಿವರ ಪಟ್ಟಿಯನ್ನು ಸಿಎಂ ಕಚೇರಿಯಿಂದ ಹೈಕಮಾಂಡ್ಗೆ ವಿಜಯೇಂದ್ರ ಮುಟ್ಟಿಸಿದ್ದಾರೆ ಎನ್ನಲಾಗ್ತಾ ಇದೆ. ಹೊಸ ಪಟ್ಟಿ ಪ್ರಕಾರ ಇಬ್ಬರಿಗೂ
ಇಬ್ಬರು ಹಾಲಿ ಸಚಿವರಿಗೆ ಕೊಕ್ಕೊಡುವ ಸಾಧ್ಯತೆ ಇದೆ. ವಲಸಿಗರಿಗೆ ಮೊದಲ ಆದ್ಯತೆ, ಪಕ್ಷದಿಂದ ಇಬ್ಬರಿಗೆ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ. ಎಂಎಲ್ಸಿಗಳಾದ ಆರ್ ಶಂಕರ್, ಎಂಟಿಬಿ ನಾಗರಾಜ್, ಶಾಸಕರಾದ ಮುನಿರತ್ನ, ಉಮೇಶ್ ಕತ್ತಿ ಹೆಸರು ಫೈನಲ್ ಆಗುವ ಸಾಧ್ಯತೆಗಳಿವೆ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ. ಚಿಕ್ಕಬೇಕಾಗಿದೆ ಸಂಕ್ಷಿಪ್ತ ಸುದ್ದಿಗಳನ್ನ ಒಂದೊಂದಾಗಿ ನೋಡೋಣ. ಎಕ್ಸ್ಪ್ರೆಸ್ 18 2019ರ ಭೂಸ್ವಾಧೀನ ಕೇಸ್ ಪ್ರಸ್ತಾಪಿಸಿ ಬಿಎಸ್ವೈಗೆ ಸೆದ್ದು ಗುದ್ದು, ಅಧಿಕಾರದಲ್ಲಿದ್ರೆ ನಿಷ್ಪಕ್ಷಪಾತ ತನಿಖೆ ಅಸಾಧ್ಯ, ಸಿಎಂ ಕುರ್ಚಿಯಿಂದ ಇಳಿಯುವಂತೆ ಟಗರು ಡಿಚ್ಚಿ. ದೆಹಲಿಯಲ್ಲಿ ಆರದ ಕೃಷಿ ಮಸೂದೆ ಆಕ್ರೋಶ, ಮತ್ತೆ ಸಂಧಾನಕ್ಕೆ ಆಹ್ವಾನಿಸಿದ ಕೇಂದ್ರ ಸರ್ಕಾರ, ಸಮಯ ದಿನಾಂಕ ನಿಗದಿ ಮಾಡುವಂತೆ ರೈತ ನಾಯಕರಿಗೆ ಪತ್ರ. ಕೇಂದ್ರದ ವಿರುದ್ಧ ಮತ್ತೆ ಗುಡುಗಿದ ಮಮತಾ, ಟಾಗೋರ್ ಬಗ್ಗೆ ತಿಳಿದು ಮಾತಾಡಿ ಅಂತ ಟಾಂಗ್, ಅತ್ತ ಪ್ರಚಾರದ ವೇಳೆ ದೀದಿ ಮಾಡಿದ ಡ್ಯಾನ್ಸ್ ವೈರಲ್. ಜನವರಿ 1ರಿಂದ ಫಾಸ್ಟ್ಯಾಗ್ ಕಡ್ಡಾಯ, ಟ್ರಾಫಿಕ್ ಫ್ರೀ ಸಂಚಾರ, ನಗದುರಹಿತ ವ್ಯವಹಾರಕ್ಕೆ ಒತ್ತು, ಟೋಲ್ಗಳಲ್ಲಿ ಫಾಸ್ಟ್ಯಾಗ್, ಇಲ್ಲದಿದ್ರೆ ಕಟ್ಟಬೇಕು ದಂಡ. ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಸೇರಿಸಲು ಬಿಸಿಸಿಐ ಮನವಿ, 2022ರಿಂದ ಐಪಿಎಲ್ನಲ್ಲಿ 10 ತಂಡಗಳ ಪೈಪೋಟಿ, ಇಂದು ನಡೆದ ಬಿಸಿಸಿಐ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಐಪಿಎಲ್ ಕ್ರಿಕೆಟ್ ಟೂರ್ನಿಗೆ ಮತ್ತೆರಡು ತಂಡಗಳು ಸೇರ್ಪಡೆ, 2022ರ ಟೂರ್ನಿಗೆ ಎರಡು ಹೊಸ ತಂಡಗಳ ಸೇರ್ಪಡೆಗೆ ಅನುಮೋದನೆ, ಐಪಿಎಲ್ನಲ್ಲಿ ಆಡುವ ತಂಡಗಳ ಸಂಖ್ಯೆ 10ಕ್ಕೆ ಏರಿಕೆ. ಅನಾರೋಗ್ಯ ಸಮಸ್ಯೆಯಿಂದ ಬಳಲಿದ್ದ ನಟಿ ರಾಗಿಣಿ, ಖಾಸಗಿ ಆಸ್ಪತ್ರೆಯಲ್ಲಿ ತುಪ್ಪದ ಹುಡುಗಿಗೆ ಟ್ರೀಟ್ಮೆಂಟ್, ಚಿಕಿತ್ಸೆ ಬಳಿಕ ಪರಪನಾಗ್ರಹಾರಕ್ಕೆ ಮತ್ತೆ ಶೇಫ್. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.